ಕಾಂಗ್ರೆಸ್ ನಲ್ಲಿ ಬಡ ರಾಜಕೀಯ ಇದೆ ಅಂತ ಹೇಳ್ತೀವಿ. ಸಿದ್ದರಾಮಯ್ಯ ಅವರದ ಒಂದು ಬಣ ಡಿಕೆ ಶಿವಕುಮಾರ್ ಅವರದ ಒಂದು ಬಣ ಅಂತ ಹೇಳಿ ಇದು ಕರ್ನಾಟಕದಲ್ಲಿ ಮಾತ್ರ ಕಿತ್ತಾಟ ಅಲ್ಲ, ದೆಹಲಿಯಲ್ಲೂ ಕೂಡ ಈ ಬಣ ರಾಜಕೀಯ ಸಿಕ್ಕಾಪಟ್ಟೆ ಜೋರಾಗಿದೆ. ತಮ್ಮ ಆಪ್ತರಿಗೆ ಟಿಕೆಟ್ ಅನ್ನು ಕೊಡಿಸೋದಕ್ಕೆ ಕೈ ನಾಯಕರು ಸರ್ಕಸ್ ಮಾಡ್ತಾ ಇದ್ದಾರೆ. ದೆಹಲಿಯಲ್ಲೂ ಕೂಡ ಕಾಂಗ್ರೆಸ್ನ ಬಣ ರಾಜಕೀಯ ಜೋರಾಗಿದೆ. ತಮ್ಮ ಆಪ್ತರಿಗೆ ಟಿಕೆಟ್ ಅನ್ನು ನೀಡೋದಕ್ಕೆ ಅಥವಾ ಕೊಡಿಸೋದಕ್ಕೆ ಕೈ ನಾಯಕರು ಇನ್ನಿಲ್ಲದ ಸರ್ಕಸ್ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅಂತಿಮ ಹಂತದ ಕಸರತ್ನಲ್ಲಿ ತೊಡಗಿಸಿಕೊಂಡಿದ್ದಾರೆ. ಟಿಕೆಟ್ಗಾಗಿ ನಾಯಕರ ಬೆನ್ನು ಬಿದ್ದಿದ್ದಾರೆ ಆಕಾಂಕ್ಷಿಗಳು. ಅಂದರೆ ಸಿದ್ದರಾಮಯ್ಯ ಅವರ ಬಣದಲ್ಲಿರೋರು ಅವ್ರ ಬೆನ್ನ ಹಿಂದೆ, ಡಿಕೆ ಶಿವಕುಮಾರ್ ಬಣದಲ್ಲಿರೋರು ಅವ್ರ ಬೆನ್ನ ಹಿಂದೆ. ಹೈಕಮಾಂಡ್ ಅಂಗಳದಲ್ಲಿ ಸಿದ್ದು ಡಿಕೆಶಿ ಕೊನೆಯ ತಂತ್ರಗಾರಿಕೆ ನಡೀತಾ ಇದೆ. ದೆಹಲಿಯಲ್ಲೂ ಕೂಡ ಬಣ ರಾಜಕೀಯ ಸಿಕ್ಕಾಪಟ್ಟೆ ಕಾವು ಪಡ್ಕೊಳ್ತಾ ಇದೆ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅಂತಿಮ ಹಂತದ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ತಮ್ಮ ತಮ್ಮ ಆಪ್ತರಿಗೆ ಟಿಕೆಟ್ ಅನ್ನು ಕೊಡಿಸೋದಕ್ಕೆ ಟಿಕೆಟ್ಗೋಸ್ಕರ ತಮ್ಮ ತಮ್ಮ ನಾಯಕರ ಬೆನ್ನನ್ನ ಬಿದ್ದಿದ್ದಾರೆ ಆಕಾಂಕ್ಷಿಗಳು. ಸೊ ಹೈಕಮಾಂಡ್ ಅಂಗಳದಲ್ಲಿ ಸದ್ಯ ಫ್ರೀಡಂ ಆಪಲ್ ಕಲ್ತು ಟೆರಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಟೆರಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಸಿದ್ದು ಹಾಗೂ ಡಿಕೆ ಶಿವಕುಮಾರ್ ಕೊನೆ ಹಂತದ ಕಸರತ್ತನ್ನ ನಡೆಸ್ತಾ ಇದ್ದಾರೆ, ತಂತ್ರವನ್ನ ಹುಡ್ತಾ ಇದ್ದಾರೆ. ಏನೆಲ್ಲ ಪಾಸಿಬಿಲಿಟೀಸ್ ಇದೆಯೋ ಎಲ್ಲಾ ರೀತಿಯಿಂದಲೂ ಕೂಡ ತಮ್ಮ ತಮ್ಮ ಆಪ್ತರಿಗೆ ಟಿಕೆಟ್ ಕೊಡಿಸೋದಕ್ಕೆ, ಹೈಕಮಾಂಡ್ಗೆ ಮನವೊಲಿಸೋದಕ್ಕೆ ಇಬ್ಬರು ನಾಯಕರು ಕೂಡ ಸರ್ಕಸ್ ನಡೆಸ್ತಾ ಇದ್ದಾರೆ. ಸೊ ಇದು ಇನ್ನು ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ, ಇನ್ನೆಷ್ಟು ಜನ ಅಸಮಾಧಾನಿತರಾಗ್ತಾರೆ, ಕಾಂಗ್ರೆಸ್ನಲ್ಲಿ ಮತ್ತೆ ಏನಾದರೂ ಅಸಮಾಧಾನ ಭುಗಿಲೇಳುತ್ತಾ ಚುನಾವಣೆ ಸಮಯದಲ್ಲಿ, ಈಗ ಆಲ್ರೆಡಿ ಕಾಂಗ್ರೆಸ್ಗೆ ಒಂದು ಆಪರ್ಚುನಿಟಿ ಇದೆ ಈ ಎಲೆಕ್ಷನ್ನಲ್ಲಿ. ಬಟ್ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಇಬ್ಬರೂ ಕೂಡ ಹೊಂದಾಣಿಕೆಯಲ್ಲಿ ಹೋದರೆ ಮಾತ್ರ, ಆರ್ ಎಲ್ಸ್ ಕಾಂಗ್ರೆಸ್ ಬಹಳ 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 ದೊಡ್ಡ ಪೆಟ್ಟು ತಿನ್ನಬೇಕಾಗತ್ತೆ. ಪವರ್ ಟಿವಿ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅನ್ನು ನೋಡ್ತಾ ಇದ್ದೀರಿ. ಎಐಸಿಸಿ ವತಿಯಿಂದ ನಡೆಸ್ತಾ ಇರುವಂತಹ ಸ್ಕ್ರೀನಿಂಗ್ ಕಮಿಟಿ ನಡೆಸ್ತಾ ಮಹತ್ವದ ಸಭೆಗೆ ನಾಯಕರೆಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಇಫ್ ಐ ಆಮ್ ನಾಟ್ ರಾಂಗ್ ಅದು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿರಬಹುದು. ಫ್ರೀಡಂ ಆಪಲ್ ಕಲ್ತು ಟೆರಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಟೆರಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.